ಸ್ಕೂಲಲ್ಲಿ ಹಾಡಿದಕ್ಕೆ ನಂಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ. ಹೌದೇನೆ? ಹ್ಮ್. ಕಂಗ್ರಾಚ್ಯುಲೇಷನ್ಸ್ ಅಕ್ಕ. ಥ್ಯಾಂಕ್ ಯು. ಕೂತ್ಕೋ ಬಾ. ಕಂಗ್ರಾಚ್ಯುಲೇಷನ್ಸ್ ಅಕ್ಕ. ಥ್ಯಾಂಕ್ ಯು. ಕಪ್ಪು ತುಂಬಾ ಚೆನ್ನಾಗಿದೆ. ಇವತ್ತಿನ ಫಂಕ್ಷನ್ ಅಲ್ಲಿ ನನ್ನ ಕೈಯಿಂದಾನೆ ಪ್ರೈಸ್ ಇಸ್ಕೊಂಡಿದ್ದಾಳೆ ಕಳ್ಳಿ. ಹೌದೇನ್ರಿ? ಎಷ್ಟೇ ಆಗ್ಲಿ ಅವಳು ನನ್ ಮಗಳಲ್ವೇ. ನನ್ ಮಗಳಲ್ವಾ? ಹಾಡು ಯಾರ್ ಬರ್ದಿದ್ದು ಅಂತ ಗೊತ್ತಾ ಅಪ್ಪ? ಯಾರು ಮರಿ? ನಮ್ಮನೆಗೆ ಊಟಕ್ಕೆ ಬರ್ತಾನಲ್ಲ ರಾಜ, ಅವನೇ ಬರ್ದಿದ್ದು. ಹೌದಾ? ಪರವಾಗಿಲ್ವೇ, ಒಳ್ಳೆ ಸಾಹಿತ್ಯ ಜ್ಞಾನ ಇದೆ. ಯಾವಾಗ್ಲೂ ಕ್ಲಾಸ್ ಅಲ್ಲಿ ಅವನೇ ಫಸ್ಟ್. ಹೌದೇನೆ? ಹ್ಮ್. ರಾಜ ಬಾ. ಯಾಕಪ್ಪ ಅಲ್ಲಿ ನಿಂತಿದ್ಯಾ? ಬಾ. ಹಾಡು ಚೆನ್ನಾಗಿ ಬರ್ದಿದ್ಯಾ, ಓದ್ನೆಲ್ಲೂ ಮುಂದಿದ್ಯಂತೆ. ಕಷ್ಟಪಟ್ರೆ ಜೀವನದಲ್ಲಿ ಏನಾದರೂ ಸಾಧಿಸಬಹುದು. ಯಾಕಪ್ಪ ಸುಮ್ಮನೆ ನಿಂತಿದ್ಯಾ? ಯಾಕೆ, ಏನಾಯ್ತು? ಸರ್, ನಾಳೆನೇ ಎಸ್ ಎಲ್ ಸಿ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟು. ದುಡ್ಡು ಎಲ್ಲೂ ಅಡ್ಜಸ್ಟ್ ಆಗ್ಲಿಲ್ಲ. ನೀವೇನಾದ್ರು ಸ್ವಲ್ಪ ಸಹಾಯ ಮಾಡಿದ್ರೆ. ಅದಕ್ಕೆ ಯಾಕೆ ಇಷ್ಟು ಸಂಕೋಚ ಪಡ್ತಿದ್ಯಾ? ನಿನ್ನ ದುಡ್ಡು ತಾನೇ ಬೇಕು. ನಾನು ನಿನ್ಗೆ ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದ್ದೀನ ರಶ್ಮಿ? ಏನಪ್ಪ? ತಗೊಮ್ಮ ರಾಜ, ತಗೋ. ತುಂಬಾ ಉಪಕಾರ ಆಯ್ತು ಸರ್. ಲಕ್ಷ್ಮಿ, ಹಸಿವೆ ಆಗ್ತಿದೆ, ಊಟಕ್ಕೆ ಹಾಕು. ನಡಿ ಮರಿ. ನಡಿಮ್ಮ. ಬಪ್ಪ. ರಾಜ ಬಾ, ಊಟ ಮಾಡೋಣ. ಏಯ್, ನೀನ್ ಈ ರೀತಿ ಕರೆಂಟ್ ಉರ್ಸಿದ್ರೆ ಬಿಲ್ಲು ನಿಮ್ಮ ಅಪ್ಪ ಕಟ್ತಾನ. ನೀನ್ ಓದ್ ಉದ್ದಾರ ಆಗೋದು ಅಷ್ಟರಲ್ಲೇ ಇದೆ. ಇದ್ಕೋ ಕೂಬೆ ತಂದು ಓದ್ತಾನಂತೆ, ಓದ್ತಾನೆ. ಏ ಊಟ ಕಣೆ, ಅಡಿಗೆ ಮನೇಲಿ ಹಾಕಿಟ್ಟಿ, ನೀವು ಊಟ ಮಾಡ್ಕೊ ಹೋಗ್ರಿ. ಸರಿ ಕಣೆ. ಯಾಕಪ್ಪ ಇಲ್ಲಿ ಕೂತಿದ್ಯಾ? ಮಾವ ಮನೇಲಿ ಲೈಟ್ ಆಫ್ ಮಾಡ್ಬಿಟ್ರು, ಓದ್ಕೊಳ್ಳ ಅಂತ ಇಲ್ಲಿಗೆ ಬಂದೆ. ಬಾಪ ಒಳಗೆ ಕೂತ್ಕೊಂಡು ಓದ್ಕೊಳ್ಳುವಂತೆ. ಕರ್ಕೋ ಬಾ ರಶ್ಮಿ. ಬಾ ರಾಜ, ಒಳಗೋಗೋಣ. ರಾಜ ಟೀ. ಟೀ ಯಾಕೆ? ನಿದ್ದೆ ಬರಬಾರ್ದು ಅಂತ. ಯಾರಿಗೆ? ನಿನಗೆ. ನನ್ಗ ಇವತ್ ನೀನ್ ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಿದ್ದ ಗೊತ್ತಾ? ನಾನು MBBS ಮುಗಿಸಿ ಡಾಕ್ಟರ್ ಆಗ್ಬಿಟ್ಟಮ್ಮ, ನಿನ್ನ ಆಸೆನ ಪೂರೈಸ್ಬಿಟ್ಟೆ.